ಈಗ ನೇರವಾಗಿ ನನ್ನ ಕಥೆಗಳ ಬಗ್ಗೆ ಮಾತಾಡಬೇಕು ಅಂಥೇಳಿ ಅನಿಸುತ್ತೆ. ನಾನು ಕಥೆ ಬರೆಯೋ ಆರಂಭದಲ್ಲಿ ಬಳಸಿದ ಭಾಷೆ, ಒಂದು ಐದಾರು ಕಥೆಗಳನ್ನು ಬರೆದ ತಕ್ಷಣ ಅದು ಬದಲಾಗಿ, ಆರಂಭದಲ್ಲಿ ನಾನು ಒಂದು ರೀತಿಯಾಗಿ ಗ್ರಾಂಥಿಕ ಶೈಲಿಗೆ ಹತ್ತಿರವಾದಂಥ ಭಾಷೆಯನ್ನು ನಾನು ಬಳಸ್ತಾ ಇದ್ದೆ. ನನ್ನ ನಂತರದ ಕಥೆಗಳಲ್ಲಿ ನಾನೊಂದು ಬೇರೆ ರೀತಿಯ ಭಾಷೆಯನ್ನು, ಶೈಲಿಯನ್ನು ಕಟ್ಟಿಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದೆ. ಒಬ್ಬ ಕವಿಯಾಗಲಿ ಅಥವಾ ಒಬ್ಬ ಕಥೆಗಾರ ಆಗಲಿ, ಅವನು ಒಳ್ಳೆಯ ಕವಿ ಅಥವಾ ಒಳ್ಳೆಯ ಕಥೆಗಾರ ಅಥವಾ ಪರಿಗಣಿಸಬಹುದಾದ ಕವಿ ಕಥೆಗಾರ ಅಂತ ಅನ್ನಿಸಿಕೊಳ್ಬೇಕಾದ್ರೆ ಅವನು ತನ್ನದೇ ಆಗಿರುವಂಥ ಒಂದು ಭಾಷಿಕ ನುಡಿಗಟ್ಟನ್ನು ಗಳಿಸ್ಕೊಂಡಿರ್ಬೇಕಾಗತ್ತೆ. ತನ್ನದೇ ನುಡಿಗಟ್ಟದು ಅದು ಅಂದರೆ, ಯಾವುದೋ ಒಂದು ಕತೆ ಓದಿದ ತಕ್ಷಣ ಓ ಈ ಕತೆ ಮಾಸ್ತಿಯವರು ಬರೆದ್ದು, ಈ ಕತೆ ಚಿತ್ತಾಲರು ಬರೆದದ್ದು, ಈ ಕತೆ ಕಾರಂತರು ಬರೆದದ್ದು ಇತ್ಯಾದಿ ಗುರುತಿಸುವಂಥ ಒಂದು ಅಸ್ಮಿತೆ ಆ ಲೇಖಕ ಗಳಿಸ್ಕೋಬೇಕು, ಆ ನುಡಿಗಟ್ಟನ್ನು ಗಳಿಸ್ಕೋಬೇಕಾಗತ್ತೆ. ಆವಾಗ ಅವನು ಈಸ್ ಎ ಕನ್ಸಿಡರಬಲ್ ರೈಟರ್, ಪೋಯೆಟ್ ಆಗಲಿ ಅಥವಾ ಕಥೆಗಾರ ಆಗಲಿ, ಅವನದೇ ಆಗಿರುವಂಥ ನುಡಿಗಟ್ಟು ಇರಬೇಕದು. ಜಯಂತ್ ಬರೆಯುವಂಥದ್ದು, ವಿವೇಕ್ ಬರೆಯುವಂಥದ್ದು, ಕುಮ್ಮಿ ಬರೆಯುವಂಥದ್ದು ಅಥವಾ ಅಮರೇಶ್ ನುಗ್ದೋಣಿ ಬರೆಯುವಂಥದ್ದು, ಅವರದೇ ಆಗಿರುವಂಥ ಒಂದು ನುಡಿಗಟ್ಟನ್ನು ಅವರು ಸಾಧಿಸಿಕೊಂಡಿರೋ ಕಾರಣವಾಗಿ ಅವರು ನಮ್ಮ ಕನ್ನಡದ ಪರಿಗಣಿಸಬೇಕಾದಂಥ ಮುಖ್ಯರಾದಂಥ ಕಥೆಗಾರರು ಆಗ್ತಾರೆ. ಸೊ ನಾನು ನನ್ನ ನುಡಿಗಟ್ಟನ್ನು ಕಟ್ಟಿಕೊಳ್ಳುವಾಗೆ ನನ್ನ ಭಾಗದ ಡಯಾಲೆಕ್ಟನ್ನು, ಭಾಷಿಕ ಶೈಲಿಯನ್ನು ಬಳಸಿಕೊಂಡೆ. ಗೋಕಾವಿ ಭಾಗದ ನುಡಿಗಟ್ಟೇನಿದೆ ಅಲ್ಲ, ಆ ನುಡಿಗಟ್ಟನ್ನು ಬಳಸಿಕೊಂಡೆ. ಈ ನುಡಿಗಟ್ಟು ಕೇವಲ ಭಾಷೆ ಆಗಿರೋದಿಲ್ಲ, ಅದರ ಕೆಲಸ ಬರೀ ಸಂವಹನ ಮಾತ್ರ ಅಲ್ಲ. ಏನೋ ಒಂದು ಹೇಳಬೇಕಾಗಿದೆ, ನನಗೆ ನೀರಡಿಕೆಯಾಗಿದೆ ಅಂತ ಹೇಳೋ ರೀತಿಯ ಒಂದು ಸಂವಹನದ ರೀತಿಗಾಗಿ ಕಟ್ಟಿಕೊಂಡಿರುವಂಥ ನುಡಿಗಟ್ಟು ಅಲ್ಲ ಅದು. ಆ ನುಡಿಗಟ್ಟು ಅದನ್ನು ನಾವು ಮರಳು ಸಿಮೆಂಟು ಕೂಡಿಸಿ ಕಲಿಸ್ತಾರಲ್ಲ ಹಾಗೆ, ಅದು ಸಂಸ್ಕೃತಿಯೊಂದಿಗೆ ಬೆರೆತು ರೂಪುಗೊಂಡಿರುವಂಥ ಒಂದು ಭಾಷಿಕ ಶೈಲಿ ನುಡಿಗಟ್ಟದು. ನಾನು ಕಟ್ಟಿಕೊಂಡಿರುವಂಥದ್ದಾಗಲಿ ಅಥವಾ ಬೇರೆ ಕಥೆಗಾರರು ಪರಿಗಣಿಸಬೇಕಾದಂಥ ಕಥೆಗಾರರು ಕಟ್ಟಿಕೊಂಡಿರುವಂಥ ನುಡಿಗಟ್ಟೇನಿದೆ ಅದು ತನ್ನೊಳಗೆ ಆ ಭಾಗದ ಸಾಂಸ್ಕೃತಿಕ ಅನುಭವಗಳ ಜಗತ್ತನ್ನು ಕೂಡ ತನ್ನೊಂದಿಗೆ ತಂದಿರುತ್ತೆ. ಹಾಗಿರೋದರಿಂದ ನುಡಿಗಟ್ಟು ಅನ್ನುವಂಥದ್ದು ಕೇವಲ ಸಂವಹನಕ್ಕಾಗಿ ಕಟ್ಟಿಕೊಂಡಿರುವಂಥ ಭಾಷೆ ಮಾತ್ರ ಅಲ್ಲ, ಅದು ತನ್ನೊಂದಿಗೆ ಸಂಸ್ಕೃತಿಯ ನೆನಪಿನ ಜಗತ್ತನ್ನು ಕೂಡ ತನ್ನೊಂದಿಗೆ ತಂದಿರುತ್ತೆ ಅನ್ನುವಂಥದ್ದು. ನನ್ನ ಗೆಳೆಯ ಒಬ್ಬರು ಕೇಳಿದರು, ನಾನು ಮಲ್ಲಾಡಿಹಳ್ಳಿನಲ್ಲಿ 40 ವರ್ಷ ನಾನು ಕೆಲಸ ಮಾಡಿದೆ. ನಾನು ಹುಟ್ಟಿ ಬೆಳೆದದ್ದು ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಬೆಟ್ಟಗಿರಿ ಆ ಭಾಗದಲ್ಲಿ, ಮತ್ತು ಕೆಲಸ ಮಾಡಿದ್ದು ಮಧ್ಯ ಕರ್ನಾಟಕದ ಚಿತ್ರದುರ್ಗ ಜಿಲ್ಲೆಯ ಮಲ್ಲಾಡಿಹಳ್ಳಿ ಭಾಗದಲ್ಲಿ 40 ವರ್ಷ ಇದ್ದೆ ನಾನು. ಅಲ್ಲಿಯ ಭಾಷಾ ಶೈಲಿ ಡೈಲೆಕ್ಟ್ ಬೇರೆಯೇ, ಅದಕ್ಕೂ ಗೋಕಾವಿ ಇದಕ್ಕೂ ಭಾಳ ಜಗಜಾಂತರ. ಸೊ ಅಲ್ಲಿ ನನ್ನ ಗೆಳೆಯರು ಕೇಳ್ತಿದ್ರು, ನಮ್ಮ ಲೋಕೇಶ್ ಅಗಸನಕಟ್ಟಿ ಒಮ್ಮೆ ಕೇಳಿದ್ರು ನನಗೆ, ಲೋಕೇಶ್ ಅಗಸನಕಟ್ಟೆ, ಅಲ್ಲ ಸರ್ ನೀವು ಬಂದು ಇಷ್ಟು 30-35 ವರ್ಷ ಆಯ್ತು, ಇನ್ನೂ ತನಕ ನೀವು ನಿಮ್ಮ ಆ ಭಾಗದ ಭಾಷೆಯನ್ನು ಬಿಡದೆ ಅದನ್ನೇ ಬಳಸಿಕೊಂಡು ನೀವು ನಿಮ್ಮ ಕತೆ ಕಟ್ತಾ ಇದ್ದೀರಿ, ಮತ್ತು ಅನುಭವಗಳು ಕೂಡ ಆ ಕಡೆವೇನೇ ಅನ್ನಿಸ್ತವೆ, ಯಾಕೆ ಇಲ್ಲಿ ನೀವು ಬಂದ ಮೇಲೆ ನಿಮಗೆ ಯಾವುದೂ ಅನುಭವ ಸಿಕ್ಕೇ ಇಲ್ವಾ, ಹೆಂಗೆ ಅಂಥೇಳಿ ನಾನು ಆವಾಗ ಅವ್ರಿಗೆ ಹೇಳಿದೆ.
ಇಲ್ಲಿ ಬಂದ ಮೇಲೆ ನಾನು ಅನುಭವಿಸುವಂಥದ್ದನ್ನು ನಾನು ಬಿಟ್ಟುಬಿಟ್ಟಿದ್ದೀನಿ ಅಂತಲ್ಲ, ಇಲ್ಲೂ ನನಗೆ ಅನುಭವ ಸಿಗ್ತಾವೆ ನನಗೆ. ಆದರೆ ನಾನು ಏನು ಮಾಡ್ತೀನಿ ಅಂತಂದರೆ, ಆ ಅನುಭವಗಳನ್ನು ನಾನು ಕಟ್ಟಿಕೊಂಡಿರುವಂಥ ಒಂದು ಭಾಷಿಕ ಮಾನಕ ಅದಲ್ಲ, ಒಂದು ಪಾತ್ರ ಇದೆಯಲ್ಲ, ಆ ಪಾತ್ರೆ ಒಳಗೆ ನಾನು ನನ್ನ ಆ ಹೊಸ ಅನುಭವಗಳನ್ನು ಸುರಿದು ಸೊ ಅದರ ನೆಲೆ ಒಳಗೆ ನಾನು ಕಥೆಗಳನ್ನು ಕಟ್ಟುವಂಥದ್ದಾಗತ್ತೆ. ಹೀಗಾಗಿ ಯಾವುದೇ ಒಬ್ಬ ಪ್ರಾಮಾಣಿಕ ಲೇಖಕ ಅವನಿಗೆ ಅನಿವಾರ್ಯ ಆಗತ್ತೆ, ನಾನು ಆ ಭಾಗದ ಭಾಷೆ ಅದು ಅಟ್ರ್ಯಾಕ್ಟಿವ್ ಆಗಿದೆ ಅಥವಾ ಭಾಳ ಆಕರ್ಷಕವಾಗಿದೆ ಅಥವಾ ಹಂಗೆ ಹೇಳಿಬಿಟ್ರೆ ಅದು ತತ್ಕ್ಷಣ ಎಲ್ಲರೂ ರಿಸೀವ್ ಮಾಡ್ತಾರೆ ಅನ್ನುವಂಥ ರೀತಿಯೊಳಗೆ, ಆ ಪ್ರಾಮಾಣಿಕತೆ ರೀತಿಯಲ್ಲಿ ನಾನು ಅದನ್ನು ತಕ್ಷಣ ಬಳಸ್ಕೊಂಡು ಹೋದರೆ ನನಗೆ ಆ ನುಡಿಗಟ್ಟಿನ ಸಾಂಸ್ಕೃತಿಕ ಅಸ್ತಿತ್ವ, ಅದರ ನೆನಪು, ಆ ಪರಂಪರೆ, ನನಗೇನು ಗೊತ್ತಿಲ್ಲದೆ ಬರೀ ಭಾಷೆಯ ಭೌತಿಕ ಸ್ವರೂಪವನ್ನು ಮಾತ್ರ ನಾನು ಅಲ್ಲಿ ಬಳಸ್ಕೊಳ್ಳೋಕೆ ಹೋದರೆ ಏನಾಗುತ್ತೆ, ನನ್ನ ಬರಹ ಅನ್ನುವಂಥದ್ದು ಟೊಳ್ಳಾಗುತ್ತೆ. ಆದ್ದರಿಂದ ನಾನು ಏನಿದ್ದರೂ ಕೂಡ ನಾನು ಆತ್ಮಸಾತ್ ಮಾಡಿಕೊಂಡಿರುವಂಥ ಭಾಷಿಕ ನುಡಿಗಟ್ಟೇನಿದೆ, ಯಾವುದು ತನ್ನ ಭಾಗದ ಸಾಂಸ್ಕೃತಿಕ ನೆನಪುಗಳನ್ನು ತನ್ನ ಜೊತೆಗೆ ಇಟ್ಕೊಂಡಿರ್ತ ಅಂಥ ಭಾಷಿಕ ನುಡಿಗಟ್ಟಿನಲ್ಲೇ ಬರೆಯುವಂಥದ್ದು ಅದು ಅನಿವಾರ್ಯ ಆಗುತ್ತೆ ಅಂಥೇಳಿ ಅಂದ್ಕೊಂಡು ಒಂದು ಪರಿಚಯದ ನಾನು ಅದನ್ನು ತೋರಿಸೋದಕ್ಕೆ ನಾನು ಓದಬೇಕಂತ. ನನ್ನ ಭಾಷೆ ಯಾವ ಥರದ ಭಾಷೆ ಅಂತ ನಿಮಗೆ ಅನ್ನಿಸ್ಬೋದು. ಸೊ ಅದು ನಿಮ್ಮ ಅನುಭವಕ್ಕೆ ಬರಲಿ ಅನ್ನೋ ಸಲುವಾಗಿ ನಾನು ಒಂದು ಭಾಗ, ಇದು ಲಯ ಅನ್ನುವಂಥ ಕಥೆ, ಇದು ಒಂದು ಭಾಗ ಇದು. ಅದು ಲಯ ಕಥೆ ನಿಮಗೆ ಭಾಳ ಬ್ರೀಫಾಗಿ ಹೇಳ್ತೀನಿ. ಏನು ಅಂತಂದರೆ, ಒಂದು ನಮ್ಮೂರಿನಲ್ಲಿ ವಿಪರೀತ ಬರಗಾಲ ಬಿದ್ದುಬಿಡ್ತು. ಬರಗಾಲ ಯಾವ ಪ್ರಮಾಣದೊಳಗೆ ಅಂತಂದರೆ, ಮಳೆ ಇಲ್ಲದೆ ಯಾವ ಪ್ರಮಾಣ ನಿರಾರ್ದ್ರತೆ ಅಂತಂದರೆ, ಸೂರ್ಯನ ಬಿಸಿಲಿಗೆ ಬೆಂಕಿ ಹತ್ತಬೋದಂಥ ಕಾಗದ ಇತ್ಯಾದಿ ಇವುಗಳಿಗೆ ತನ್ನಷ್ಟಕ್ಕೆ ತಾನೇ ಬೆಂಕಿ ಹತ್ತೋದಕ್ಕೆ ಶುರುವಾಯಿತು ಆ ಕಥೆಯೊಳಗೆ ಬರುವಂಥ ರೀತಿ. ಸೊ ಜನ ಎಲ್ಲ ಗಾಬರಿ ಆದರು. ಗಾಬರಿಯಾಗಿ ಏನು ಇದಕ್ಕೆ ವೇ ಔಟ್ ಏನು ಅಂತ ಹೇಳಿ ಯೋಚಿಸಿ ಅವ್ರಿಗೆ ತಕ್ಷಣ ಹೊಳೆದದ್ದೇನು ಅಂತಂದರೆ, ಸಿದ್ಧರನ್ನು ಕರ್ಕೊಂಬಂದು ಅನುಷ್ಠಾನ ಇತ್ಯಾದಿ ಮಾಡಿಸಿ ಇಲ್ಲಿ ಮಳೆ ಆಗೋ ಹಂಗೆ ಮಾಡಬೇಕು ಅಂಥೇಳಿ ಮೂರು ಜನ ಸಿದ್ಧರನ್ನು ಕರ್ಕೊಂಬರ್ತಾರೆ. ಆ ಸಿದ್ಧರು ಅನುಷ್ಠಾನ ಮಾಡಿ, ಮೂರು ದಿನ ಅನುಷ್ಠಾನ ಮಾಡಿ, ಅಲ್ಲಿ ಮಳೆ ಆರಂಭಕ್ಕೆ ಮಳೆ ಬರೋ ರೀತಿಯ ಲಕ್ಷಣ ಕಾಣ್ತವೆ, ಆದರೆ ಮುಂದೆ ಮಳೆ ಬರೋದಿಲ್ಲ. ಅವಾಗ ಒಬ್ಬ ಸಿದ್ಧ ಹೇಳ್ತಾನೆ, ನಿಮ್ಮ ಊರೊಳಗೆ ಯಾರು ಹಾಡು ಕಟ್ಟುವ ಕವಿ ಇದ್ದಾನೆ ಆ ಕವಿಯನ್ನು ಕರ್ಕೊಂಬರ್ರಿ. ಆವಾಗ ಒಬ್ಬ ಕವಿಯನ್ನು ಕರ್ಕೊಂಬರ್ತಾರೆ. ಇಲ್ಲಿ ಮಠದೊಳಗೆ ಒಬ್ಬೊಬ್ಬ ಸಿದ್ಧರು ಮೌನದೊಳಗೆ ಮುಳುಗಿದ್ದರು. ಗೌಡ ಕುಲಕರ್ಣಿ ನಮಸ್ಕಾರ ಮಾಡಿದರು. ಕುಲಕರ್ಣಿ ಯಾರು ನಮಸ್ಕಾರ ಮಾಡಲಿ ಅಂತಂದಾಗ ನಾರಾಯಣ ಮೂರು ಸಿದ್ಧರಿಗೆ ನಮಸ್ಕಾರ ಮಾಡಿದ. ಆ ಮೂರು ಮಂದಿ ಇವನ ಬಗ್ಗೆ ಈಗಾಗಲೇ ಒಬ್ಬರಿಗೊಬ್ಬರು ಮಾತಾಡಿಕೊಂಡವರ ಮುಖಭಾವದಿಂದ ಒಬ್ಬರನ್ನು ಒಬ್ಬರು ನೋಡಿ ಪರಸ್ಪರ ನಗೆಯ ಸಂಭಾಷಣೆ ಮಾಡಿದರು. ಗೌಡರು, ಇವ ನಮ್ಮ ಕುಲಕರ್ಣಿಯವರ ಮಗ ರೀ, ನಾರಾಯಣಪ್ಪ, ಅದ ನೀವು ಹೇಳಿದ್ರಲ್ರಿ ಹಾಡು ಕಟ್ಟು ಹುಡುಗನ ಕರ್ಕೊಂಡು ಬಾ ಅಂತ, ನಮ್ಮ ನಾರಾಯಣಪ್ಪ ಹಾಡು ಕಟ್ತಾನೆ ರೀ ಅಂತ ಹೇಳಿದಾಗ ಕುಲಕರ್ಣಿಯವರು ಹೌದು ಅಂತ ತಲೆ ಅಳಗಾಡಿಸಿದರು. ನಾರಾಯಣ ತಲೆ ಕೆಳಗೆ ಹಾಕಿದ. ಆಗ ತವಗದ ಬಾಳಯ್ಯನವರು ನುಡಿಯಾಡಿ ಹಾಡುವ ಹುಡುಗನ ಕರೆದರು. ಬಾ ತಮ್ಮ ಬಾ, ಹಾಡು ಬಾ, ನಿನ್ನ ಹಾಡಿನ ದನಿ ಎಂಬುದನ್ನು ನೋಡೋಣ. ಆ ದನಿ ನಿಮ್ಮ ಊರಿನ ಸಮಸ್ತರ ನಾಭಿಯ ಮೂಲದಿಂದ ಬರ್ತೈತಿ. ಆ ದನಿ ನಿಮ್ಮ ಊರಿನ ನಡುಬರ್ಕಿನ ಒಕ್ಳಿ ಕೊಂಡದಿಂದ ಹೊಂಡತೈತಿ. ಬಾ ತಮ್ಮ ಬಾ, ಹಾಡು ಬಾ, ನಿನ್ನ ಹಾಡಿನಾಗಿನ ಮಾತು ಕೇಳಬೇಕಾಗೈತಿ. ಯಾಕಂದ್ರೆ ಆ ಮಾತಿನಾಗ ನಿಮ್ಮ ಊರಿನ ಮನಸ್ಸು ಇರ್ತೈತಿ, ಆ ಮಾತಿನಾಗ ನಿಮ್ಮ ಊರಿನ ಭೋಗ ಇರ್ತೈತಿ, ರೋಗ ಇರ್ತೈತಿ. ಬಾ ಬಾಳ ಬಾ, ಹಾಡು ಬಾ, ನಿನ್ನ ಹಾಡಿನ ಮೇಲೆ ನಿಮ್ಮ ಊರಿನ ನಾಡಿ ಹಿಡಿಬೇಕಾಗೈತಿ, ನಿಮ್ಮ ಊರಿನ ಛಂದಸ್ಸು ತಿಳ್ಕೋಬೇಕಾಗೈತಿ. ಬಾರೋ ಬಾಳ ಬಾ, ಹಾಡು ಬಾ, ಹಾಡಿ ನಿಮ್ಮೆಲ್ಲರ ಎದಿ ಕದಾ ತೆರ ತೋರಿಸ್ ಬಾ, ಬಾ ಬಾರಪ್ಪ, ನೀವು ನಿಂತು ನಿಲುವು ತೋರಿಸ್ ಬಾ, ಯಾವುದನ್ನು ಕೊಂದು ಯಾವುದನ್ನು ತಿಂದು ಹೆಂಗೆ ಬದುಕಿರೆಂಬುದನ್ನು ತೋರಿಸ್ ಬಾ. ಬಾರೋ ಬಾಳ ಬಾ, ಬಾ ಬಾ ಬಾ, ನಾಚಿಕೋಬೇಡ. ಸೊ ಇದು ನಾನು ಕಟ್ಟಿಕೊಂಡಿರುವಂಥ ಅಂದರೆ ನನ್ನ ಭಾಗದ ಭಾಷೆ ಮತ್ತು ಅದರ ಆ ಭಾಗದ ಸಾಂಸ್ಕೃತಿಕ ನೆನಪು ಇವೆರಡನ್ನೂ ಸೇರಿಸಿ ಕಟ್ಟಿಕೊಂಡಿರುವಂಥ ಭಾಷೆ. ಸೊ ಒಬ್ಬ ಇವತ್ತು ಕನ್ನಡದ ಯಾವೆಲ್ಲ ಮುಖ್ಯ ಕಥೆಗಾರರು ಕವಿಗಳು ಅಂತ ಅನ್ನಿಸ್ತಾರೆ, ಅವರು ತಮ್ಮದೇ ಆಗಿರುವಂಥ ಒಂದು ಭಾಷಿಕ ನುಡಿಗಟ್ಟನ್ನು ಅವರು
ಸಾಧಿಸ್ಕೊಂಡಿರ್ತಾರೆ. ಯಾವಾಗ ಒಬ್ಬ ಕವಿ ಅಥವಾ ಕಥೆಗಾರ ತನ್ನದೇ ಆಗಿರುವಂಥ ಸ್ವತಂತ್ರವಾದ ಭಾಷಿಕ ನುಡಿಗಟ್ಟನ್ನು ಅವನು ಸಾಧಿಸ್ಕೊಂಡಿರ್ತಾನೋ ಆವಾಗ ಅವನು ಒಬ್ಬ ಒಳ್ಳೆಯ ಕವಿ ಅಥವಾ ಒಬ್ಬ ಒಳ್ಳೆಯ ಕಥೆಗಾರ ಆಗಿರ್ತಾನೆ ಅಂತ ಅನ್ನುವಂಥ ಮಾತನ್ನು ಹೇಳಬೇಕನ್ಸುತ್ತೆ. ಸೊ ಇದು ಒಂದು ಸಾಹಿತ್ಯ ಕೃತಿಯೊಳಗೆ ಕಾಣಿಸ್ಕೊಳ್ಳುವಂಥ ಭಾಷೆಯ ಸ್ವರೂಪ ಅಂಥೇಳಿ. ಅದು ಆ ಭಾಷೆ ನುಡಿಗಟ್ಟೇನಿದೆ ಅದು ಕೇವಲ ಸಂವಹನದ ಉದ್ದೇಶಕ್ಕಾಗಿ ಬಳಕೆಯಾಗುವಂಥದ್ದಲ್ಲ, ಅದರಲ್ಲಿ ಸಾಕಷ್ಟು ರೂಪಕಾಂಶಗಳು ಸೇರಿರ್ತವೆ ಮತ್ತು ಸಾಂಸ್ಕೃತಿಕ ನೆನಪುಗಳು ಸೇರಿರ್ತವೆ ಇತ್ಯಾದಿ. ಅವೆಲ್ಲ ಕೂಡ ಒಂದು ಕೃತಿಯ ಗಾಢತೆಯನ್ನು ಹೆಚ್ಚು ಮಾಡ್ತವೆ ಅಂಥೇಳಿ ಅನಿಸುತ್ತೆ. ಸೊ ಇದು ನೀವು ಓದುವಾಗೆ ಬೇರೆ ಬೇರೆ ಲೇಖಕರ ಕಾವ್ಯ ಕಥೆಗಳನ್ನು ಓದ್ತಿರಲ್ಲ, ಆವಾಗೆ ನೀವು ಅವರ ಭಾಷಿಕ ನುಡಿಗಟ್ಟಿನ ಜೊತೆಗೇನು ಸಹಿತ ಅನುಸಂಧಾನ ಮಾಡ್ತಾ ಹೋದರೆ ನಿಮಗೆ ಸಾಹಿತ್ಯದ ಬಗ್ಗೆ ಇನ್ನೂ ಹೊಸ ಹೊಸ ತಿಳುವಳಿಕೆಗಳು ಬರೋದಕ್ಕೆ ಸಾಧ್ಯ ಆಗತ್ತೆ ಅಂಥೇಳಿ ಅನಿಸುತ್ತೆ. ಸೊ ನಿಮಗಿಷ್ಟ ಆಯ್ತಲ್ಲ, ಥ್ಯಾಂಕ್ ಯು.